ಜಗತ್ ಜಗತ್ಪ್ರಾಣಾನ್ನ ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷ್ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಟಿ ವಿ ವಿಕ್ರಮವಾಹಿನಿಯ ಸಮಸ್ತ ಗೀತಾಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು ಸಮಗ್ರ ಜಗತ್ತಿನ ಪರಿಚಯವನ್ನು ಮಾಡಿ ಯಾಕೆಂದರೆ ದೊಡ್ಡದ್ರಿಂದ ಚಿಕ್ಕದ್ರ ತನಕ ಬಂದಾಗ ಮಾತ್ರ ಸಮಗ್ರತೆಯ ಚಿತ್ರಣ ಇರುತ್ತೆ ಅಥವಾ ಚಿಕ್ಕದನ್ನು ತಿಳ್ಕೊಂಡು ದೊಡ್ಡ ದೊಡ್ಡದರ ಕಡೆಗೆ ಸಾಗಬೇಕು ಇದು ಒಂದು ರೀತಿ ಎರಡೂ ಮುಖವಾದ ಪಯಣ ಇದೆ ಇಲ್ಲಿ ತಿಳ್ಕೊಳ್ಳುವಾಗ ಹೊರಮುಖವಾದ ತಿಳುವಳಿಕೆಯಲ್ಲಿ ದೊಡ್ಡದರಿಂದ ಚಿಕ್ಕದಕ್ಕೆ ಬಂದು ತಿಳ್ಕೊಳ್ಳುವ ಅಂತರಂಗದ ಪ್ರಪಂಚದಲ್ಲಿ ಚಿಕ್ಕದರಿಂದ ತಿಳಿತಾ 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 ದೊಡ್ಡದರ ಅನುಸಂಧಾನವನ್ನು ಹೆಚ್ಚಿಸಿಕೊಳ್ತಾ ಹೋಗುವಂಥದ್ದೇನಿದೆ ಅದರ ಸುಂದರ ಕಲ್ಪನೆಯನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕೃಷ್ಣ ಎರಡು ಮುಖ್ಯವಾದ ಅಂಶಗಳನ್ನು ನಿರೂಪಣೆ ಮಾಡಿದ ಒಂದು ಕ್ಷರ ಮತ್ತು ಅಕ್ಷರ ಅನ್ನುವ ಎರಡು ಪುರುಷರು ಸೇರಿ ಈ ಜಗತ್ತಾಗಿದೆ ಈ ಜಗತ್ತನ್ನು ಮೀರಿದಂತಹ ಒಂದು ವಿಚಿತ್ರ ವ್ಯಕ್ತಿತ್ವವಾಗಿ ಅನ್ಯ ಇನ್ನೊಬ್ಬ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಅವನನ್ನು ಪರಮಾತ್ಮ ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ ಅವನು ಈಶ್ವರನಾಗಿದ್ದಾನೆ ಇನ್ನು ನಮಗೆ ಈಶ್ವರ ಅಂದಾಗ ಮತ್ತೆ ಸಂದೇಹ ಬರುವಂಥದ್ದು ನಾವು ಲೋಕದಲ್ಲಿ ಯಾರನ್ನು ಈಶ್ವರ ಅಂತ ಕರೀತೇವೋ ಅವನನ್ನೇ ಹೇಳಬೇಕಲ್ವಾ ಅಂತ ಅದಕ್ಕೆ ಕೃಷ್ಣ ಅದನ್ನು ನಿವಾರಣೆ ಮಾಡ್ತಾನೆ ಅವನ ಬಗ್ಗೆ ನಾನು ಹೇಳ್ತಾ ಇಲ್ಲ ನಾನು ನನ್ನ ಬಗ್ಗೆನೇ ಹೇಳ್ತಾ ಇದ್ದೇನೆ ಅನ್ನೋದಕ್ಕೋಸ್ಕರ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾತ್ ಚ ಉತ್ತಮ ಅಥಸ್ಮಿ ಲೋಕೆ ವೇದೆ ಚ ಪ್ರಥಿತ ಪುರುಷೋತ್ತಮ ಯಸ್ಮಾತ್ ಕ್ಷರಂ ಅತೀತೋಹಂ ಅಹಂ ಕ್ಷರಂ ಅತೀತ ಅತೀತ ಅಂದರೆ ಅದರ ಅಂತರ ಬಹಳ ದೊಡ್ಡದು ಆ ಅಂತರವನ್ನು ನಿಮಗೆ ಹೇಗೆ ನೋಡಿದರೂ ಅರ್ಥ ಮಾಡಿಕೊಂಡು ಅದರ ಅಂತರ ಇಷ್ಟು ಅಂತ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ರೀತಿಯಲ್ಲಿ ಅಕ್ಷರ ಪುರುಷಳು ಮತ್ತು ನಾನು ಈ ಪ್ರಪಂಚದ ಕ್ಷರ ಪ್ರಪಂಚಕ್ಕಿಂತ ಬಹಳ ಆ ಕಡೆ ಇದ್ದೇವೆ ಅದಕ್ಕೋಸ್ಕರ ನೋಡಿ ವಸುತಃ ಪ್ರತಿ ಕ್ಷರ ಪುರುಷರ ನಡುವೆಯೂ ಒಂದು ಅಂತರ ಇದೆ ಅದನ್ನು ಯಾವುದನ್ನು ಹೇಳಿಲ್ಲ ಕೇವಲ ಪ್ರಧಾನವಾದ ಎರಡು ಅಂಶಗಳನ್ನು ನಿರೂಪಣೆ ಮಾಡಿದರು ಮುಕ್ತರಲ್ಲದವರು ಮುಕ್ತಳಾದವಳು ಆ ಮುಕ್ತಳಾದವಳಲ್ಲಿ ಲೋಕದ ಜೊತೆಗಿನ ಸಂಬಂಧ ಇದೆ ಅನ್ನುವುದಕ್ಕೋಸ್ಕರ ಅವಳನ್ನು ಎರಡನೇ ವಿಭಾಗವಾಗಿ ಹೇಳಿದರು ಆದರೆ ಲೋಕದ ಸಂಬಂಧ ಯಾವ ಹಂತದಲ್ಲೂ ಇಲ್ಲದೆ ಅತೀತನಾಗಿರುವವನು ಈ ಲೋಕದ ಸಂಬಂಧ ಅವರಲ್ಲಿ ಮತ್ತೆ ಬಾಂಧ ಬಾಂಧವ್ಯಕ್ಕೆ ಕಾರಣವಾಗಿ ಬಂಧನಕ್ಕೆ ಎಡೆ ಮಾಡುವಂಥದ್ದಾದ್ದರಿಂದ ಅವಳಿಗೆ ಆ ಬಾಂಧವ್ಯ ಬಂಧನ ಇಲ್ಲ ಅದರಿಂದಾಗಿ ಅತೀತ ಆ ಅತೀತ ಶಬ್ದವನ್ನು ಬಳಸಿಕೊಳ್ಳುವಾಗ ಅದು ಉತ್ತಮ ಅನ್ನುವುದಕ್ಕೆ ಪರ್ಯಾಯವಾಗಿ ಮೀರಿ ನಿಂತದ್ದು ಅನ್ನೋ ಅರ್ಥದಲ್ಲಿ ಆ ಶಬ್ದ ಇದೆ ನಾನು ಮತ್ತೆ ಈ ಅಕ್ಷರ ಪುರುಷರು ಯಾರಿದ್ದಾರೋ ಅವರಿಬ್ರು ಕೂಡ ಕ್ಷರಂ ಅತೀತಃ ನಾವು ಕ್ಷರವನ್ನು ದಾಟಿ ನಿಂತಿದ್ದೇವೆ ನಾನು ಮತ್ತೆ ಅಕ್ಷರವನ್ನು ದಾಟಿ ನಿಂತಿದ್ದೇನೆ ಯಸ್ಮಾತ್ ಕ್ಷರಮತೀತೋಹಂ ಅತೀತೋಹಂ ಅಕ್ಷರಾದಪಿಚ ಅಕ್ಷರದ ಪಿಚ ಉತ್ತಮ ಅವಳು ಈ ಕ್ಷರವನ್ನು ದಾಟಿ ನಿಂತಿದ್ದಾಳೆ ಅತೀತಳಾಗಿದ್ದಾಳೆ ಆದರೆ ಅವಳನ್ನೂ ಅನ್ನುವ ಶಬ್ದ ಬಳಸಿದ್ರಿಂದ ಅವಳು ಹಿಂದೆ ಕ್ಷರವನ್ನು ದಾಟಿ ನಿಂತಿದ್ದಾಳೆ ಅಂತ ಸೂಚಿಸಿದ ಹಾಗಾಯಿತು ಅವಳು ಈ ಕ್ಷರವನ್ನು ನಾನು ಕ್ಷರ ಮತ್ತು ಅಕ್ಷರ ಎರಡನ್ನೂ ಮೀರಿ ನಿಂತಿದ್ದೇನೆ ಅಂತ ಹೇಳುವ ಹಂತಕ್ಕೆ ಉತ್ತಮ ಅನ್ನುವ ಶಬ್ದವನ್ನು ಮತ್ತೆ ಬಳಸಿದರು ಯಸ್ ಯಸ್ಮಾತ್ ತೋಹಂ ಹಿಂದೆ ಅನ್ಯಃ ಅಂತ ಯಾರೋ ಮೂರನೇ ಅವನನ್ನು ಹೇಳಿದ ಹಾಗೆ ಕಾಣಿಸಿತು ನಮಗೆ ಪರಮಾತ್ಮ ಇತಿ ಉದಾಹೃತ ಅವನನ್ನು ಪರಮಾತ್ಮ ಅಂತ ಕರೀತಾರೆ ಮೂರು ಲೋಕಗಳನ್ನು ಪ್ರವೇಶಿಸಿದ್ದಾನೆ ಅವನು ಬಿಭರ್ತಿ ಇಡೀ ಜಗತ್ತನ್ನು ಹೊತ್ತು ನಿಂತಿದ್ದಾನೆ ಅವನು ವ್ಯಯಿಸದವನಾಗಿದ್ದಾನೆ ವ್ಯಯಿಸದ ಪ್ರಪಂಚವನ್ನು ಹೊತ್ತು ತಾನು ವ್ಯಯಗೊಳ್ಳದೆ ಎಲ್ಲದರ ಒಡೆತನದಿಂದ ಸಮರ್ಥವಾಗಿ ಎಲ್ಲವನ್ನು ಎದುರಿಸಿ ನಿಂತಿದ್ದಾನೆ ಓ ಹಾಗಾದರೆ ಅವನು ಯಾರೋ ಬೇರೆ ಇರಬೇಕು ಅಂದರೆ ಕೃಷ್ಣ ಹೇಳಿದ ಬೇರೆ ಯಾರು ಅಲ್ಲ ನಾನೇ ಯಸ್ಮಾಕ್ಷರಂ ಅತೀತೋಹಂ ಅಕ್ಷರಾದಪಿ ಚ ಉತ್ತಮ ಅಥೋಸ್ಮಿ ಲೋಕೆ ವೇದೆ ಚ ಪ್ರಥಿ ಪುರುಷೋತ್ತಮ ಅಥೋಸ್ಮಿ ಆದ್ದರಿಂದಾಗಿಯೇ ನಾನು ಲೋಕೆ ವೇದೆ ಚ ಪ್ರಥಿ ಪುರುಷೋತ್ತಮ ಇತಿ ಪ್ರಥಿತ ಅಂದರೆ ಪ್ರಸಿದ್ಧಿ ಪಡೆದಿದ್ದೇನೆ ಲೋಕದಲ್ಲಿಯೂ ವೇದದಲ್ಲಿಯೂ ನನ್ನನ್ನು ಈ ಎಲ್ಲವನ್ನು ಮೀರಿದ ತತ್ವ ಅಂತ ಅದ್ಭುತವಾದ ದೃಷ್ಟಾಂತಗಳ ಮೂಲಕ ಪುರಾಣಾದಿಗಳಲ್ಲಿ ಮತ್ತು ಅಪೌರುಷೇಯವಾದಂತಹ ವೇದಗಳಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಲಾಗಿದೆ ಅಸ್ಮಿ ಅಂದರೆ ಮೀರಿ ನಿಂತವನಾಗಿದ್ದೇನೆ ಅತೀತೋಸ್ಮಿ ಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ ಅತಃ ಅಸ್ಮಿ ಪುರುಷೋತ್ತಮ ಪುರುಷೋತ್ತಮ ಈಗ ಕ್ಲಾಸಲ್ಲಿ ಒಂದು ನೂರು ಜನ ಇದ್ದು ಇವನು ಫಸ್ಟ್ ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇದೆ ಇರುವುದೇ ಒಬ್ಬ ಅವನನ್ನು ಫಸ್ಟ್ ಅಂತ ಹೇಳುವುದೇನು ಅದರಿಂದ ಭೂತಾನಿ ನೂರಾರು ಸಾವಿರಾರು ಕೋಟಿ 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 ವರ್ಷಗಳಿಂದ ಕೋಟಿ ಕೋಟಿ ಜೀವಗಳು ನಿರಂತರವಾಗಿ ತಮ್ಮ ಕಾರ್ಯಭಾರವನ್ನು ಲೋಕದಲ್ಲಿ ಮಂಡಿಸ್ತಾ ಬರ್ತಾ ಇದ್ದಾವೆ ಅವೆಲ್ಲವನ್ನೂ ಮೀರಿ ನಿಂತವನು ಮತ್ತೆ ಮತ್ತೆ ಹುಟ್ಟಿ ಬಂದವುಗಳನ್ನು ಕೂಡ ಮೀರಬಲ್ಲವನು ಮತ್ತೆ ಮತ್ತೆ ಜಗತ್ತಿನಲ್ಲಿ ತಮ್ಮ ಛಾಪನ್ನ ಒತ್ತಿದವರೆಲ್ಲರನ್ನೂ ಮೀರಿ ನಿಂತವನಾದ್ರಿಂದಾಗಿ ಪುರುಷೋತ್ತಮ ಪುರುಷೇಶು ಉತ್ತಮ ಸಾರ್ವಕಾಲಿಕೇಶು ಪುರುಷೇಶು ಸಾರ್ವದೈಶಿಕೇಶು ಪುರುಷೇಶು ಉತ್ತಮ ಎಲ್ಲ ಗುಣಗಳನ್ನು ನೀವು ಒಬ್ಬನೇ ಆದ್ರಿಂದಾಗಿ ಇವನನ್ನು ಉತ್ತಮ ಅಂತ ಕರೆದರು ಯಸ್ಮತ್ ಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ ಅಥೋಸ್ಮಿ ಲೋಕೆ ವೇದೆ ಚ ಪ್ರಥಿತ ಪುರುಷೋತ್ತಮ ಪ್ರಥಿತ ಅಂದರೆ ಬಹಳ ಚೆನ್ನಾಗಿ ಶಾಸ್ತ್ರಕಾರರು ಈ ವಿಷಯದಲ್ಲಿ ಪ್ರಸಿದ್ಧಿಗೆ ಕಾರಣವಾಗುವಂತಹ ಘಟನೆಗಳನ್ನು ಯಾಕೆಂದರೆ ವಾಸುದೇವ ಮಾಹಾತ್ಮ್ಯಂ ಕೃಷ್ಣ ಮಾಹಾತ್ಮ್ಯಮು ಉತ್ತಮಂ ಮಾಹಾತ್ಮ್ಯಂ ವಾಸುದೇವಸ್ಯ ವಸುದೇವನ ಮಗನಾದಂತಹ ಶ್ರೀಕೃಷ್ಣನ ಮಾಹಾತ್ಮ್ಯವನ್ನು ಹೇಳುವುದಕ್ಕಾಗಿಯೇ ವೇದವ್ಯಾಸರು ಈ ಮಹಾಭಾರತದ ಕೃತಿಯನ್ನು ಏನು ನಡೆಯಿತು ಅದನ್ನು ಅಚ್ಚುಗೊಳಿಸಿದರು ಅದು ಮರೆಯಾಗದಂತೆ ಯಾಕೆಂದರೆ ಲೋಕದಲ್ಲಿ ಇದೊಂದು ಅವತಾರ ಆಗಿದೆ ಆದದ್ರ ಘಟನೆ ನೆನಪಾದರೆ ಸರಿಯಾಗಿ ಜನರಿಗೆ ಕೃಷ್ಣ ಯಾಕೆ ಸರ್ವೋತ್ತಮ ಅನ್ನುವ ವಿಷಯದಲ್ಲಿ ಅವರಿಗೂ ಧೈರ್ಯವಾಗಿ ಆ ಘಟನೆಗಳ ಮೂಲಕ ಉದಾಹರಣೆ ಕೊಡ್ಬೋದು ಐತಿಹಾಸಿಕವಾಗಿ ಎಲ್ಲರ ಮುಂದೆ ಕಂಡ ಸಂಗತಿ ಇದೇನು ಯಾವುದೋ ಛೂಮಂತ್ರ ಹಾಕಿ ಯಾರಿಗೂ ಒಬ್ಬನಿಗೆ ಕಂಡ ಸಂಗತಿ ಅಲ್ಲ ಲೋಕದಲ್ಲಿ ಆ ಕಾಲದಲ್ಲಿದ್ದವರಿಗೆ ಪ್ರತಿಯೊಬ್ಬರಿಗೂ ಕೃಷ್ಣ ಕಂಡಿದ್ದಾನೆ ಕೃಷ್ಣನನ್ನು ಅನುಭವಿಸಿದ್ದಾರೆ ಆ ಕೃಷ್ಣನ ಅನೇಕ ಗುಣಗಾಳ ಗಾನಗಳನ್ನು ಮಾಡಿದ್ದಾರೆ ವಿಶ್ವರೂಪ ದರ್ಶನವನ್ನು ಪಡೆದಿದ್ದಾರೆ ಅಂತಹ ವಿಶಿಷ್ಟವಾದ ವ್ಯಕ್ತಿತ್ವ ಇರುವಂತಹ ಕೃಷ್ಣನನ್ನು ನೆನಪಿಸ್ಲಿಕ್ಕೋಸ್ಕರ ಲೋಕೇ ವೇದೆ ಚ ಪ್ರಥಿತಃ ಪುರುಷ ಅವನು ಲೋಕಗಳಲ್ಲಿ ವೇದಗಳಲ್ಲಿ ವೇದದಲ್ಲಿ ಋಷಿಗಳು ಅಂತರಂಗದ ದೃಷ್ಟಿಗೆ ಕಂಡ ಸಂಗತಿಯನ್ನು ಹೊಳೆದದ್ದನ್ನು ಹೇಳಿದರು ಆದರೆ ಅದನ್ನು ಆಮೇಲೆ ಲೋಕದಲ್ಲಿ ಅನುಭವಿಸ್ಲಿಕ್ಕೋಸ್ಕರ ನಡೆದ ಘಟನೆಗಳನ್ನು ದಾಖಲೆ ಮಾಡಿ ಇದು ಲೋಕದಲ್ಲಿ ಶಾಶ್ವತವಾಗಿ ಇಂತಹ ವೇದದಲ್ಲಿ ಹೇಳಿದ ಪ್ರಮೇಯಗಳೇ ಲೋಕದಲ್ಲಿ ನಿರಂತರ ಘಟಿಸ್ತಾ ಇರ್ತಾವೆ ಅಂತ ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರ ಪುರಾಣಗಳ ಮೂಲಕ ಇತಿಹಾಸದ ಮೂಲಕ ರಾಮಾಯಣದ ಮೂಲಕ ಪಂಚರಾತ್ರಾದಿ ಗ್ರಂಥಗಳ ಮೂಲಕ ಋಷಿಗಳ ಅನೇಕ ಸ್ಮೃತಿಗಳ ಮೂಲಕ ಅತ್ ಅನೇಕ ಭಕ್ತರ ಜೀವನದ ನಡೆಗಳ ಮೂಲಕ ನಮ್ಮ ಮುಂದೆ ತೆರೆದಿಡುವಂತಹ ಅತ್ಯಂತ ಅಪೂರ್ವವಾದ ಪ್ರಯತ್ನವನ್ನು ಶಾಸ್ತ್ರಕಾರರು ನಿರಂತರವಾಗಿ ಮಾಡ್ತಾ ಇರ್ತಾರೆ ಅದೇ ಪ್ರಥಿತ ಪುರುಷೋತ್ತಮ ಪುರುಷೋತ್ತಮ ಪುರುಷೇಶು ಉತ್ತಮ ಪುರುಷರು ಜನ ಇದ್ದರೆ ಮಾತ್ರ ಪುರುಷೋತ್ತಮ ಶಬ್ದ ಸರಿ ಹೋಗುತ್ತೆ ಇರುವುದೇ ಒಬ್ಬನಾದರೆ ಪುರುಷೋತ್ತಮ ಶಬ್ದಕ್ಕೆ ಏನರ್ಥ ಏ ಜಗತ್ತಲ್ಲಿ ಯಾರೂ ಇಲ್ಲ ಅವನೊಬ್ಬನೇ ಇರೋದು ಅವನೇ ಪುರುಷೋತ್ತಮ ಅದೇನು ರೀ ಅರ್ಥ ಯಾರೂ ಓಡಲೇ ಇಲ್ಲ ನಾನೇ ಓಡಿದ್ದು ನಾನೇ ಫಸ್ಟು ಆಯಿತು ಅದನ್ನು ಹೇಳೋದು ಯಾಕೆ ನೀ ಯಾರಿಗೆ ಹೇಳೋದು ಇನ್ನೊಬ್ಬ ಇದ್ದರೆ ಅವನಿಗೆ ನಾನು ಪುರುಷೋತ್ತಮ ಅಂತ ಹೇಳಬೇಕು ಇರೋದೇ ಒಬ್ಬ ಇಲ್ಲ ಉಳಿದವ್ರಿಗೆ ಗೊತ್ತಾಗ ಅಲ್ಲ ಉಳಿದವ್ರಿಗೆ ಅಂತಂದರೆ ಉಳಿದವ್ರು ಯಾರು ಅಲ್ಲ ಈ ರೀತಿ ಏನೋ ಅವ್ಯವಸ್ಥೆಯಿಂದ ಒದ್ದಾಡ್ದೆ ಅವನೇ ತಾನೇ ಅದರೊಳಗಿರೋದು ಅವ್ರು ಹೊರಗಿನಿಂದ ಯಾಕೆ ಹೇಳಬೇಕು ಒಳಗಿನಿಂದ ನಾನೇ ಅಂತ ನೀನು ಎತ್ ಎತ್ಕೋಪ ಬಾ ಹೊರಗೆ ಅಂತಂದರೆ ಹೋಯಿತು ಹಾಗಿದ್ದರು ಮತ್ತು ಕೆಲವು ಅನಿವಾರ್ಯ ಕಾರ್ಯಗಳು ಹಾಗೆ ಹೀಗೆ ಇನ್ನೇನೇನೇನೇನೋನೋ ಲಗಾಮುಗಳನ್ನು ಹಾಕಿ ನಮಗೆ ನಾವೇ ಕಟ್ಟಿ ಹಾಕಿಕೊಳ್ಳುವ ಹಾಗೆ ಮಾತುಗಳನ್ನು ಆಡಬೇಕು ಅದು ನಮಗೂ ಇಷ್ಟ ಆಗೋಲ್ಲ ಎದುರುಗಡೆಯವರಿಗೆ ಚೂರು ಇಷ್ಟ ಆಗಲ್ಲ ಇಷ್ಟ ಆಗೋಲ್ಲ ಅಂದರೆ ವಾದ ಮಾಡುವಾಗ ಅದರಲ್ಲಿ ಸಕಾರಣವಾದ ವಿವರ ಇರಬೇಕು ಅಂತ ಅಷ್ಟೇ ಪ್ರಾಮಾಣಿಕವಾದ ಚಿಂತನೆ ಇದ್ದರೆ ಪ್ರಾಮಾಣಿಕವಾದ ಆಗ್ರಹ ಇದ್ದರೆ ಆಗ್ರಹ ಅನ್ನೋದು ಪ್ರಾಮಾಣಿಕವಾಗಿದ್ದರೆ ತಪ್ಪಲ್ಲಂಗೆ ಸತ್ಯವನ್ನು ತಿಳಿಯಲೇಬೇಕು ಈ ವಿಷಯದಲ್ಲಿ ಜೀವನಾನುಭವವನ್ನು ನಾನು ಕಡೆಗಣಿಸುವಂತಿಲ್ಲ ಯಾಕೆಂದರೆ ಅದೇ ಭಗವಂತನ ಕಡೆಗೆ ಹಾದು ಹೋಗುವುದಕ್ಕೆ ಬೇಕಾದ ಮೆಟ್ಟಿಲಾಗಿ ನಿಲ್ಲುವಂಥದ್ದು ಆ ಮೆಟ್ಟಿಲೇ ಇಲ್ಲ ಅಂದಮೇಲೆ ಹಾದು ಹೋಗುವ ಎತ್ತರದ ವಸ್ತು ಎಲ್ಲಿರಲಿಕ್ಕೆ ಸಾಧ್ಯ ಅನ್ನುವ ಈ ಎಚ್ಚರದ ಜೊತೆಗೆ ನಮ್ಮ ಬದುಕಿರಬೇಕು ಅನ್ನೋದಕ್ಕೋಸ್ಕರ ಈ ಮಾತನ್ನು ಕೃಷ್ಣ ನಿರೂಪಣೆ ಮಾಡಿದ ಇನ್ನು ಎರಡು ಪದ್ಯಗಳು ಈ ಹದಿನೈದನೇ ಅಧ್ಯಾಯದ ಸಾರವನ್ನು ತಿಳಿಸುವುದಕ್ಕೆ ಹೊರಟಂಥದ್ದನ್ನು ನಾವು ನೋಡ್ತೇವೆ ಅಂದರೆ ಈ ಮೂರು ಪದ್ಯ ಮುಗಿಯಿತು ಶಾಸ್ತ್ರದಲ್ಲಿ ಹೇಳಿದ ಸಮಗ್ರ ಶಾಸ್ತ್ರದ ಸಾರವಾಗಿ ಭಾರತ ಭಾರತದ ಸಾರವಾಗಿ ಗೀತೆ ಗೀತೆಯ ಸಾರವಾಗಿ ಹದಿನೈದು ಹದಿನೈದನೇ ಸಾರಭಾಗವಾಗಿ ಹದಿನಾರು ಹದಿನೇಳು ಹದಿನೆಂಟು ಹನ್ನೊಂದು ಮೂರು ಶ್ಲೋಕಗಳು ಆ ಶ್ಲೋಕದ ಪರಿಚಯವನ್ನು ನಾವು ಮಾಡಿಕೊಂಡಾಯಿತು ಇಲ್ಲಿ ಹೇಳಿದ್ದು ದ್ವಾವಿಮೌ ಪುರುಷವು ಅಲ್ಲಿ ಪುರುಷವು ಅಂದ್ರೆ ಸಾಕು ಮತ್ತೆ ದ್ವೌ ಅಂತ ಹೇಳಿದ ಉದ್ದೇಶ ಏನು ಅಂತ ಅನ್ನೋದನ್ನು ವಿವರಣೆ ಮಾಡುವಾಗ ಯಾವ ಎರಡು ವಸ್ತುಗಳು ಯಾವತ್ತಿಗೂ ಒಂದಾಗುವುದಿಲ್ಲವೋ ಅದನ್ನು ತಿಳಿಸುವುದಕ್ಕೋಸ್ಕರ ಮತ್ತೆ ದ್ವೌ ಅನ್ನುವ ಶಬ್ದವನ್ನು ಹಾಕ್ತಾರೆ ಅನ್ನೋದು ಭಾಷಾ ನಿಯಮ ವೇದಾಂತದ ನಿಯಮ ಅಲ್ಲ ಲೋಕದಲ್ಲಿ ಯಾರೇ ಭಾಷಾಶಾಸ್ತ್ರಜ್ಞರು ತಿಳ್ಕೊಳ್ಳುವಾಗ ಅದು ಯಾವತ್ತೂ ಎರಡು ಒಂದಾಗದು ಅನ್ನುವ ಅರ್ಥದಲ್ಲಿ ಇರಬೇಕಾದಾಗ ಮಾತ್ರ ಅದಕ್ಕೆ ದ್ವೋ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಇಲ್ಲಾಂದರೆ ಪುರುಷವು ಅನ್ನುವಲ್ಲಿ ದ್ವಿವಚನ ಇದೆ ಮತ್ತೆ ದ್ವಿವಚನವನ್ನು ಹೇಳುವ ವಿಶೇಷ ಆ ದ್ವಿವಚನ ಅನ್ನುವ ಶಬ್ದ ಎಂದಿಗೂ ಕೂಡ ಮತ್ತೆ ಏಕವಚನವಾಗಲಿ ತ್ರಿವಚನವಾಗಲಿ ಆಗುವುದು ಸಾಧ್ಯ ಇಲ್ಲ ಬಹುವಚನಕ್ಕಾಗಿ ಅದು ಬದಲಾಗುವುದು ಸಾಧ್ಯ ಇಲ್ಲ ಅಂತ ತಿಳಿಸಲಿಕ್ಕೆ ಒಂದು 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 ಒಂದೇ ಆಗಿರುತ್ತೆ ಎರಡು ಎರಡೇ ಆಗಿರುತ್ತೆ ಒಂದು ಎರಡಲ್ಲ ಎರಡು ಒಂದಲ್ಲ ಅನ್ನುವ ಅತ್ಯಂತ ಅಪೂರ್ವ ಸಂಗತಿಯನ್ನು ತಿಳಿಸುವ ಉದ್ದೇಶದಿಂದ ಈ ಮೂರು ಶ್ಲೋಕಗಳಲ್ಲಿ ಜಗತ್ತಿನ ಎಲ್ಲ ಸಾರವೂ ಅಡಗಿದೆ ಅನ್ನುವ ಎಲ್ಲ ಆಚಾರ್ಯರ ಮಾತನ್ನು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನಾವು ಈ ಮೂರು ಪದ್ಯವನ್ನು ನೋಡಿದ್ದೇವೆ ಮತ್ತು ಎರಡು ಪದ್ಯಗಳಲ್ಲಿ ಇದರ ಸಾರವನ್ನು ತೆರೆದಿಟ್ಟು ಅಷ್ಟೇ ಅಲ್ಲದೆ ಇದರ ಫಲವನ್ನು ಹೇಳ್ತಾರೆ ಈ ಅಧ್ಯಯನದ ಫಲ ಏನು ಅಂತ ಅದನ್ನು ಮತ್ತೆ ಮುಂದಿನ ಬಾರಿ ಸೇರಿದಾಗ ಅನುಸಂಧಾನ ಮಾಡೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ